ಕಂಗಾಲಾಗ್ತಿದ್ರು, ಹೇಳಲಿಕ್ಕೂ ಕೂಡ ಧೈರ್ಯ ಬರ್ತಿರಲಿಲ್ಲ ಅವರಿಗೆ. ಆದ್ರೆ ಇವತ್ತು ಏನಾಗಿದೆ ಸ್ವಾಮಿ, ನೀವೇ ಸಾಕ್ಷಿ ಇದ್ದೀರಿ. ಕಾಶ್ಮೀರ ಇವತ್ತು ಅಧಿಕೃತವಾಗಿ ನಾವು ಹೇಳಬಹುದು, ಅದು ನಮ್ಮದಾಗಿದೆ. ರಾಮ, ಕೃಷ್ಣ, ಬುದ್ಧ, ಬಸವ ಇವ್ರದ್ದೆಲ್ಲ ಹೆಸರು ಹೇಳಿದ್ರೆ ಅದನ್ನು ಸಾಂಪ್ರದಾಯಿಕತೆ ಅಂತ ಅನಿಸ್ಕೊಳ್ತಿತ್ತು. ಆದ್ರೆ ಇವತ್ತು ಹೆಮ್ಮೆಯಿಂದ ನಮ್ಮ ಪ್ರಧಾನಮಂತ್ರಿಗಳು ಹೋಗ್ತಾರೆ, ರಾಮ ಜನ್ಮಭೂಮಿಗೆ ಅಡಿಗಲ್ಲನ ಹಾಕ್ತಾರೆ. 500 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಒಂದು ಅಂತಿಮ ತೆರೆ ಬೀಳುತ್ತೆ. ಅವರ ರಕ್ತದ ಓಘವೇ ಬೇರೆ. ಇತಿಹಾಸ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿತ್ವಕ್ಕೆ ಬಹುತೇಕ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಇತಿಹಾಸ ಯಾರ ಬದುಕಿನಲ್ಲಿ ಗೊತ್ತಿದೆ, ಈ ಮಣ್ಣಿನ, ಈ ಸಮಾಜದ, ಈ ಸಂಸ್ಕೃತಿಯ ಇತಿಹಾಸ ಗೊತ್ತಿದೆ, ಅವರ ರಕ್ತದ ಗುರುತೇ ಬೇರೆ ಆಗತ್ತೆ, ಅವರ ಭಾಷೆಯೇ ಬೇರೆ ಆಗತ್ತೆ, ಅವರ ನಡೆ ನುಡಿನೇ ಬೇರೆ ಆಗತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೆ ಯಾರಾದರೂ ಕೊಟ್ಟಾರೋ, ಆದರೆ ವ್ಯಕ್ತಿತ್ವದಲ್ಲಿ ಸ್ವಂತಿಕೆ ಇಲ್ಲದೆ ಇದ್ರೆ ಯಾರೂ ಕೂಡ ಎರವಲು ಕೊಡೋದಿಲ್ಲ. ವ್ಯಂಗ್ಯ ಒಂದು ಚರ್ಚೆಯ ಅಡಿಯಲ್ಲಿ, ವಿಕೃತ ಬುದ್ಧಿಜೀವಿಗಳ ವಾದದ ಅಡಿಯಲ್ಲಿ, ಈ ದೇಶದ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಸಾಂಪ್ರದಾಯಿಕತೆ ಅಂತ ಕರೀತಾ ಇದ್ರು. ಈ ದೇಶ ತನ್ನ ಗುರುತನ್ನ ಹೇಳಲಿಕ್ಕೆ ಹೊರಟ್ರೆ ಇದನ್ನ ಕೋಮುವಾದ ಅಂತ ಕರೀತಾ ಇದ್ರು. ನಾನು ಹೊಟ್ಟೆಗೆ ಹಿಟ್ಟಿಲ್ಲದೆ ಬದುಕಬಲ್ಲೆ ಸ್ವಾಮಿ, ಆದರೆ ಸ್ವಂತಿಕೆ ಇಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆ ಬದುಕಿಗೆ ಅರ್ಥನೇ ಇಲ್ಲ. ದೇಶ ಮತ್ತೊಮ್ಮೆ ಸ್ವಂತಿಕೆಯ ಆಧಾರದ ಮೇಲೆ ಎದ್ದು ನಿಲ್ಲಿಕ್ಕೆ ಪ್ರಾರಂಭ ಆಗಿದೆ. ರಾಮ ಜನ್ಮಭೂಮಿಗೆ ಹಾಕಿರತಕ್ಕಂಥ ಅಡಿಗಲ್ಲು ಒಂದು ಗುಡಿಗೆ ಹಾಕಿರ್ತಕ್ಕಂಥ ಅಡಿಗಲ್ಲಲ್ಲ ಸ್ವಾಮಿ. ಭಾರತದ ಸಾಂಸ್ಕೃತಿಕ ಪರಂಪರೆ ಇಡೀ ಜಗತ್ತಿಗೆ ಹರಡಬೇಕು ಅಂತಕ್ಕಂಥ ಒಂದು ವಿಜಯಿ ಸಂಕಲ್ಪದೊಂದಿಗೆ ಇಟ್ಟಿರ್ತಕ್ಕಂಥ ಹೆಜ್ಜೆ ಅದು. ಭಾರತವು ಎಲ್ಲದನ್ನು ಕಳ್ಕೊಂಡು ಒಂದು ರೀತಿ ಭ್ರಾಂತಿಯಲ್ಲಿ ಬದುಕ್ತಾ ಇದ್ವಿ. ಆದರೆ ಹೆಮ್ಮೆ ಪಡಿ ಸ್ವಾಮಿ, ಈ ದೇಶದಲ್ಲಿ ನಮ್ಮತನದ ಅರಿವಿನ ಕ್ರಾಂತಿ ಇವತ್ತು ಶುರುವಾಗಿದೆ. ಜಲ ಸಂಪನ್ಮೂಲ ಸಚಿವಂತ ರಮೇಶ್ ಅಣ್ಣ ಜಾರಕಿಹೊಳಿ ಸಹಿತ ಬಹಳ ಸಹಕಾರ ಜೊತೆಗೆ, ಹೆಗಲಿಗೆ ಕೊಡೋದ್ರ ಜೊತೆಗೆ ಈ ಯೋಜನೆಯನ್ನು ಸಂಪೂರ್ಣ ಆಗ್ಲಿಕ್ಕೆ ಎಲ್ಲ ಸಹಕಾರ ಬಹಳ ದೊಡ್ಡದಾದ ಸಹಕಾರಕ್ಕಲ್ಲಿ ತನ್ನ ಅಳಿಲು ಸೇವೆ ಮಾಡೋದನ್ನು ಸಹಿತ ಇವತ್ತು ನಾವು ಸ್ಮರಣೆ ಮಾಡಬೇಕು. ಈ ಒಂದು ಕಾರ್ಯಕ್ರಮ ಮುಖಾಂತರ ಅವಾಗೆಲ್ಲ ಎರಡೂ ಸಹಕಾರಕ್ಕೆ ಜೊತೆಗೆ ಇಲ್ಲಿ ಈ ಒಂದು ಕೆಲಸಕ್ಕೆ ಪ್ರಯತ್ನ ಮಾಡೋಂಥನ್ನೆಲ್ಲನ್ನ ಹೃದಯ ತುಂಬಿ ವೈಯಕ್ತಿಕವಾಗಿ ಭಾರತ ಪ್ರಥಮವಾಗಿ ಎಲ್ಲ ಅಭಿನಂದನೆ ಸಹಿತ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರಾದ್ರೂ ಏನಾದ್ರೂ ಕೆಲಸ ಮಾಡಿದ್ರೆ ಹಾಗೂ ನನ್ನೆಲ್ಲ ಆತ್ಮೀಯ ಮಿತ್ರರೇ, ನಮ್ಮ ಶಾಸಕರಿಗೆ ಅಭಿನಂದನೆ. ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತುಂಬಾ ಸುಂದರವಾದ 48 ಕೋಟಿಗಳ ಒಂದು ಸಹಕಾರ ಕೊಡ್ತಕ್ಕಂಥ ಹಣದಲ್ಲಿ ಕಾರ್ಯಕ್ರಮ ಆಗ್ತಾ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗಾಗಲೇ ಎಲ್ಲ ಗ್ರಾಮಗಳು ತಾವು ನೋಡ್ತಾ ಇರ್ತೀವಿ, ಇದಕ್ಕೆ ಸಂಬಂಧಪಟ್ಟಂಥ ಪೈಪ್ಲೈನ್ಗಳನ್ನ ತಮ್ಮ ತಮ್ಮ ಕೆರೆಗಳಿಗೆ ಈಗಾಗಲೇ ಕೆಲಸವನ್ನು ಪ್ರಗತಿಯಲ್ಲಿದ್ದಂತ ನೋಡ್ತಾ ಇದ್ದೀವಿ. ಇನ್ನು ಬರ್ತಕ್ಕಂಥ ಒಂದು ವರ್ಷದೊಳಗೆ ಸಂಪೂರ್ಣವಂಥ 4 ಜಾಕಗಳು ಕಂಪ್ಲೀಟ್ ಆದಂತೆ. ಬರ್ತಕ್ಕಂಥ ಈಗಾಗಲೇ ಅವಾಗೆ ಈ ಒಂದು ಅವಧಿಗೆ 18 ಅವಧಿ ಇದೆ. ನಾವು ಬರ್ತಕ್ಕಂಥ ಜೂನ್ ಜುಲೈ ಇಟ್ಟು ಹೆದರಿಸಿದಾರೆ ಅಷ್ಟೇ, ಮತ್ತೇನಿಲ್ಲ. ಈ ಕರೋನಾ ಗಿರೋನಾ ಅಲ್ಲ. ಎಲ್ಲರನ್ನು ನೋಡಿದಾಗ, ತಪ್ಪು ತಿಳ್ಕೋಬೇಡಿ, ತಮಾಷೆಗೆ ನಾನು ಹೇಳೋದು, ಎಲ್ಲರನ್ನು ನೋಡಿದಾಗ ರಾಮಾಯಣದ ನೆನಪಾಗತ್ತೆ ತುಂಬ, ಎಷ್ಟು ಪ್ರೀತಿ ಅಂತ ಇರಲಿ. ಈ ಭ್ರಮೆಯಲ್ಲಿ ಹೆಚ್ಚು ದಿವಸ ಬದುಕೋದ್ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695.
9448244695. Another number